ರಾಯಚೂರು ಮಂಗಳವಾರ ರಾತ್ರಿಯಿಂದ ಜನವರಿ 7 ರವರೆಗೆ 10 ದಿನಗಳ ಕಾಲ ನೈಟ್ ಕರ್ಫ್ಯೂ ಜಾರಿಯಲ್ಲಿರುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಹೇಳಿದರು. ನಗರದ ಎಸ್ಪಿ ಕಚೇರಿಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೊರೋನಾ ರೂಪಾಂತರಿ ಒಮಿಕ್ರಾನ್ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಸರ್ಕಾರ ನೈಟ್ ಕರ್ಫ್ಯೂ ಜಾರಿ ಮಾಡಿದ್ದು, ತುರ್ತು ಸೇವೆ ಹೊರತುಪಡಿಸಿ ಎಲ್ಲಾ ವ್ಯಾಪಾರ ವಹಿವಾಟು, ಸಿನಿಮಾ ಮಂದಿರಗಳು, ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ರಾತ್ರಿ 10 ಗಂಟೆಯ ಒಳಗಾಗಿ ಬಂದ್ ಮಾಡಬೇಕು ಎಂದು ಕೋರಿದರು. ಜಿಲ್ಲೆಯ 3 ಪೊಲೀಸ್ ಉಪವಿಭಾಗಗಳಾದ ರಾಯಚೂರು, ಸಿಂಧನೂರು ಮತ್ತು ಲಿಂಗಸೂರು ಪೊಲೀಸ್ ಠಾಣೆಗಳ ಎಲ್ಲಾ ಅಧಿಕಾರಿಗಳು ನೈಟ್ ಕರ್ಫ್ಯೂ ಜಾರಿಗೊಳಿಸುವುದರಲ್ಲಿ ನಿರತರಾಗಿದ್ದು, ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಲಾಗುತ್ತಿದೆ. ರಾತ್ರಿ ವೇಳೆ ಅನಗತ್ಯ ತಿರುಗಾಡುವವರ ಮೇಲೆ ಮತ್ತು ನೈಟ್ ಕರ್ಫ್ಯೂ ಉಲ್ಲಂಘಿಸುವವರ ಮೇಲೆ ಯಾವುದೇ ಮುಲಾಜಿಗೆ ಒಳಗಾಗದೆ ನಿರ್ದಾಕ್ಷಣ್ಯ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದ್ದಾರೆ. ನೂತನ ವರ್ಷಾಚರಣೆಗೆ ಮಾರ್ಗಸೂಚಿ ಪ್ರತ್ಯೇಕವಾಗಿ ಸರ್ಕಾರ ಹೊರಡಿಸಲಿದ್ದು, 50% ಆಸನಗಳು ಹೋಟೆಲ್ ಮತ್ತು ಸಿನಿಮಾ ಮಂದಿರಗಳಲ್ಲಿ ಅವಕಾಶವಿದೆ. ರಾತ್ರಿ 10 ಗಂಟೆಯ ಒಳಗೆ ಎಲ್ಲಾ ವ್ಯಾಪಾರ ಚಟುವಟಿಕೆಗಳನ್ನು ಮುಗಿಸಬೇಕೆಂದು ಹಾಗೂ ರಾಜಕೀಯ ಸಭೆ ಸಮಾರಂಭ, ಮದುವೆ ಇನ್ನಿತರ ಕಾರ್ಯಕ್ರಮಗಳನ್ನು ಸರ್ಕಾರ ಹೊರಡಿಸಿದ ಆದೇಶ ಪಾಲನೆ ಮಾಡಬೇಕೆಂದ ಅವರು, ಈ ಬಾರಿ ನೈಟ್ ಕರ್ಫ್ಯೂ ಉಲ್ಲಂಘಿಸುವವರ ಮೇಲೆ ಕಠಿಣ ಬಿಗಿ ಕ್ರಮ ಕೈಗೊಳ್ಳಲಾಗುವುದು. ರಾತ್ರಿ ಎಲ್ಲಾ ಪೊಲೀಸ್ ಠಾಣೆಯ ಅಧಿಕಾರಿಗಳು ಜಿಲ್ಲೆಯ ಮುಖ್ಯ ರಸ್ತೆಯಲ್ಲಿ ಚೆಕ್ ಪೋಸ್ಟ್ ನಿರ್ಮಿಸಿ ಸಾರ್ವಜನಿಕರಿಗೆ ಒಮಿಕ್ರಾನ್ ಬಗ್ಗೆ ಅರಿವು ಮೂಡಿಸಿ ವಾಹನ ಸವಾರರಿಗೆ ಎಚ್ಚರಿಕೆ ನೀಡಿದ್ದಾರೆ. ಇಫ್ ಎನಿ ಶಾಪ್ ಇಸ್ ಸೀನ್ ವಿಚ್ ಈಸ್ ವೈಲೇಟಿಂಗ್ ಸಚ್ ನಾರ್ಮ್ಸ್, ನಾವು ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ತೀವಿ. ಇದು ದಿಸ್ ಈಸ್ ರಿಗಾರ್ಡಿಂಗ್ ಆಲ್ ಸಬ್ ಡಿವಿಷನ್ಸ್. ಇದರ ಜೊತೆಗೆ ಯಾವ್ಯಾವ ಎಕ್ಸೆಪ್ಷನ್ಸ್ ಇದೆ, ನಮ್ಮ ಮೆಡಿಕಲ್ ಇಶ್ಯೂಸ್ ಆಗಿರ್ಬೋದು, ಎಮರ್ಜೆನ್ಸಿ ಇಶ್ಯೂಸ್ ಆಗಿರ್ಬೋದು, ಅದಕ್ಕೆ ಖಂಡಿತವಾಗ್ಲೂ ಅವಕಾಶ ಇದೆ. And there will be no disturbance for namma inter district to interstate to movement of vehicles, of goods. That is also allowed, so that also we are going to take care, so that there is no problem from our end. Ee madhyama mitrara mukantara nanu ella sarvajanikkarige mattomme manvi madkonta idini, dayavittu ee baruva hosa varsha ಅದು ನಮ್ಮಲ್ಲಿ ಯಾವುದೇ ರೀತಿ ಅಡಚಣೆ ಇಲ್ಲದೆ ಸಾಗಬೇಕು ಅಂತಲೇ ಈ ಒಂದು ನಿರ್ಧಾರವನ್ನು ಸರ್ಕಾರ ತಗೊಂಡಿರೋದು. ಅದನ್ನು ನಾವು ಪರಿಪಾಲನೆ ಮಾಡದಲ್ಲಿ ಯಾವುದೇ ರೀತಿಯ ಥರ್ಡ್ ವೇವ್, ಫೋರ್ತ್ ವೇವ್, ಒಮಿಕ್ರಾನ್ ವೇವ್ ಯಾವುದೂ ಬರಲಿಲ್ದಂಗೆ ನಾವು ನೋಡ್ಕೊಳ್ಬೋದು. ಇದಕ್ಕೆ ನಿಮ್ಮ ಎಲ್ಲರ ಸಹಕಾರ ನಮಗೆ ಅತ್ಯಗತ್ಯವಾಗಿದೆ. ಯಾವುದೇ ಇಶ್ಯೂಸ್ ಇದ್ರೂ ನಾವು ಜಿಲ್ಲಾಡಳಿತ ವತಿಯಿಂದ, ಪೊಲೀಸ್ ವತಿಯಿಂದ ಖಂಡಿತವಾಗಲೂ ಸ್ಪಂದಿಸ್ತೀವಿ. ಏನೇ ಇಶ್ಯೂಸ್ ಇದ್ರೂ ನಮ್ಮ ಗಮನಕ್ಕೆ ತನ್ನಿ, ಮಾಸ್ಕ್ ಧರಿಸಿ, ಅಲ್ಲದೇ 112 ನಾವು ಇದು ಎಲ್ಲಿ ಸಿಕ್ಕರೂ ನಾವು ಇದನ್ನು ಇದ್ರ ಬಗ್ಗೆ ಸ್ವಲ್ಪ ಎಲ್ಲರಿಗೂ ತಿಳಿಸ್ತೀವಿ. ಯಾವುದೇ ಎಮರ್ಜೆನ್ಸಿ ಸರ್ವಿಸ್ಗೆ, ಯಾವುದೇ ಪೊಲೀಸ್, ಅಗ್ನಿಶಾಮಕ ಅಥವಾ ಇವನ್ ಮೆಡಿಕಲ್ ಆಲ್ಸೋ 112ಗೆ 112ಕ್ಕೆ ಕರೆ ಮಾಡಿ ನಾವು ವಿತಿನ್ 15 to 20 minutes ನಿಮಗೆ ಬಂದ್ಬಿಟ್ಟು ತಲುಪ್ತೀವಿ, ಯಾವುದೇ ಇಶ್ಯೂಸ್ ಆಗಲಿಲ್ಲದಂಗೆ. ಸೊ ಈ ಎಲ್ಲ ಬಂದೋಬಸ್ತು ನಮ್ಮ ಸಾರ್ವಜನಿಕರ ಹಿತಾಸಕ್ತಿಯಿಂದನೇ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಕೋಆಪರೇಷನ್ ಇರಲಿ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೇಡ್ಕೊಳ್ತೀನಿ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.